ಈ ವಿಡಿಯೋದಲ್ಲಿ ಮೊಲದ ಮಾಂಸವನ್ನು ಪ್ಯಾಕಿಂಗ್ ಮಾಡೋದು ನೀವೇನು ನೋಡ್ತಾ ಇದ್ದೀರಿ ಇದು ಆಶಿಯಾನ ರೆಬಿಡ್ ಫಾರ್ಮ್ ಸಕ್ಸಸ್ಫುಲ್ ಆಗಲಿಕ್ಕೆ ಒಂದು ಕಾರಣ ನಾವು ಇಡೀ ಕೇರಳ ರಾಜ್ಯಕ್ಕೆ ಮೊಲದ ಮಾಂಸವನ್ನು ಸಪ್ಲೈ ಮಾಡ್ತಾ ಇದ್ದೇವೆ ನಾವು ಏನು ರೈತರ ಹತ್ರ ಬೈ ಎಗ್ರಿಮೆಂಟನ್ನು ಮಾಡ್ಕೊಂಡಿದ್ದೀವಿ ಮೊಲಗಡನ್ನು ನಿಮ್ಮ ಹತ್ರ ಡೆವಲಪ್ಮೆಂಟ್ ಆದಮೇಲೆ ಮರಿಗಡೆ ಆದಮೇಲೆ ನಾವು ಏನು ವಾಪಸ್ ತೊಗೊಳ್ತೇವೆ ಅದನ್ನು ನಾವು ಬಾಕ್ಸ್ ಒಡೆಗೆ ಹಾಕಿ ಯಾರಿಗೂ ಮುಂದೆ ಇಲ್ಲ ಅಂದರೆ ಯಾವುದು ಕೇಜ್ ಒಡೆಗೆ ಹಾಕಿ ಸಾಗಾಣಿಕೆ ಮಾಡಲಿಕ್ಕೆ ಯಾರಿಗೂ ಕೊಡ್ತಾ ಇಲ್ಲ ನಾವು ಅದನ್ನು ಕಟಿಂಗ್ ಮಾಡಿ ಮಾಂಸಕ್ಕೆ ಎಲ್ಲ ಕೊಡ್ತಾ ಇದ್ದೇವೆ ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಜನ ಮೊಲ ಸಾಗಾಣಿಕೆ ಮಾಡಿಕೊಂಡು ಲಾಸ್ ಮಾಡಿಕೊಂಡು ಎಲ್ಲ ಬಂದ್ ಮಾಡಿದ್ದಾರೆ ಕಾರಣ ಏನಂತ ಹೇಳಿದರೆ ಯಾರೂ ಮೊಲದ ಮಾಂಸದ ಬಗ್ಗೆ ಅದನ್ನು ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಯಾರೂ ತಿಳ್ಕೊಳ್ಳಿಲ್ಲ ನಾವು ಹೇಳೋದು ಆಸಿಯಾನಾ ರೇಬಿಡ್ ಫಾರ್ಮ್ ಮುಖಾಂತರ ಎಲ್ಲ ರೈತರು ಮೊಲ ಸಾಗಾಣಿಕೆ ಮಾಡಿ ನಾವು ಸಪೋರ್ಟ್ ಮಾಡ್ತೇವೆ ನಿಮಗೆ ಆದರೂ ಮಾಂಸವನ್ನು ನೀವು ಸಪ್ಲೈ ಮಾಡಬೇಕು ಎಲ್ಲ ಕಡೆ ಈ ಮೊಲದ ಮಾಂಸದಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಜನರಿಗೆ ಮುಡಿಸ್ಬೇಕು ಆವಾಗೇ ನಾವು ಫಾರ್ಮನ್ನು ಸಕ್ಸಸ್ಫುಲ್ಲಾಗೆ ನಡೆಸ್ಬೌದು ನಮ್ಮ ಹತ್ರ ಈಗ ಎಕ್ಸ್ಪೋರ್ಟ್ ಲೈಸನ್ಸ್ ಕೂಡ ಇದೆ ಐ ಎಸ್ ಸರ್ಟಿಫಿಕೇಟ್ ಕೂಡ ಇದೆ ನಾವು ಇಚೀಚಿಗೆ ಮಾಂಸವನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ನಮ್ಮ ಕೇರಳದಲ್ಲಿ ಭಾಳಷ್ಟು ಬೇಡಿಕೆ ಇದೆ ಅಂಥೇಳಿ ನಾವು ಇಲ್ಲೇ ಕೂಡ ಸಪ್ಲೈ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಯಾರು ರೈತರು ಮೊಲ ಸಾಗಾಣಿಕೆ ಮಾಡುತ್ತಿದ್ದರೆ ಆಶಾನ ರೆಬೆಡ್ ಫಾರ್ಮ್ ಅವರಿಗೆ ಫ್ರೀಯಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ತಯಾರಾಗಿದ್ದೇವೆ ನಾವು ಟ್ರೈನಿಂಗ್ ಕೊಡ್ತೇವೆ ನಿಮಗೆ ಮೊಲ ಸಾಗಾಣಿಕೆ ಮಾಡಿ ಬಿಸ್ನೆಸ್ಸನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಎಲ್ಲ ನಾವು ಮಾಹಿತಿಗಳನ್ನು ನಿಮಗೆ ಕೊಡ್ತೇವೆ ಮೊಲದ ಮಾಂಸದ ಬೆಳಕೆ ಇದೆ ಎಲ್ಲ ಕಡೆ ನೀವು ತಿಳುವಳಿಕೆ ಕೊಡಬೇಕು ಜನರಿಗೆ ಈ ಸುದ್ದಿನ ಮುಡಿಸಬೇಕು ಎಲ್ಲ ಕಡೆ ಮಲದ ಮಾಂಸದಲ್ಲಿ ಏನೇನು ಬೆನಿಫಿಟ್ ಇದೆ ಅಂತೇಳಿ ಆವಾಗೆ ನಾವು ಸಕ್ಸಸ್ಫುಲ್ಲಾಗಿ ಮೊಲ ಸಾಗಾಣಿಕೆಯನ್ನು ಮಾಡ್ಬೌದು ಇವಾಗ ಕರ್ನಾಟಕದಲ್ಲಿ ನಮ್ಮದು ಆಶಾ ನೇಬಿಡ್ ಫಾರ್ಮ್ದು ಏನು ಬ್ರಾಂಚ್ ಇದೆ ನಾವು ಯಾರಿಗೂ ಮೊಲ ಸಾಗಾಣಿಕೆ ಮಾಡಲಿಕ್ಕೆ ಕೊಟ್ಟರೆ ವಾಪಸ್ ರಿಟರ್ನ್ ತೊಗೊಂಡು ಈ ಮೊಲಗಳನ್ನು ನಾವು ಡೈರೆಕ್ಟ್ ಕೇರಳಕ್ಕೆ ಕಳಿಸ್ತೇವೆ ಅಲ್ಲಿಂದ ಕಟಿಂಗ್ ಆಗಿ ಆ ಮಾಂಸನ್ನ ಇಡೀ ಕಡ ಕೇರಳ ರಾಜ್ಯಕ್ಕೆ ನಾವು ಹಂಚ್ತಾ ಇದ್ದೇವೆ